आमचे वडील लक्ष्मण जारकिहोळी संगात होते की नाही हे पाहण्यासाठी गोकाक येथे जाऊन सर्वे कराव्यास हवे होते, पण केपीसीसी कार्याध्यक्ष सतीश जारकिहोळी यांनी केलेल्या भाषाला हसू येत आहे असे पालकमंत्री रमेश जारकिहोळी यांनी भाऊ सतीश जारकिहोळी यांना प्रत्युत्तर दिले आहे. शहरात माध्यमांशी बोलताना ते म्हणाले की आमचे वडील लक्ष्मण जारकिहोळी यांनी जगन्नाथ जोशी यांच्या नेतृत्वाखाली गोवा मुक्ती चळवळीमध्ये प्रवर्तक म्हणून कार्य केले आहे, पण ते संघ परिवार होता की नाही असा प्रश्न त्यांनी केला आहे. मी जनसंघाने आलो आहे हे खरे आहे, तसेच काँग्रेस पक्षात गेल्यानंतर धर्मनिरपेक्ष होतो. अजमेर दर्ग्याला गेले असता तेव्हा टोपी घातली होती हे खरे आहे, पण मुस्लिम कार्यक्रमांना गेल्यावर अत्तराने टोपी घालतात, ज्याप्रमाणे हिंदूंच्या कार्यक्रमात गेल्यास फेटा बांधतात. यामध्ये राजकारण केल्यास तुमच्या इतका मूर्ख कोणी नाही असे त्यांनी प्रत्युत्तर दिले आहे. सतीश जारकिहोळी पत्रिका गोष्ठी ಈಗ ಏನು ತಾವು ನಮ್ಮ ಕುಟುಂಬ ಹಿಂದೂ ಇದರಿಂದ ಬಂದಿದ್ದು ಆ ರೀತಿ ಯಾವುದೂ ಇಲ್ಲ. ಜೊತೆಗೇನಂತಂದ್ರೆ ರಮೇಶ್ ಜಾರಕಿಹೊಳಿ ಅವರು ಜಾತ್ಯತೀತವಾಗಿದ್ರು. ಈಗ ಏನ ರೀತಿ ಅವರು ಈ ರೀತಿ ಹೇಳ್ತಾ ಇದ್ದಾರೆ, ಸುಳ್ಳು ಅದೆಲ್ಲ ನೋಡಿ ಅವ್ರು ಹೇಳಿದ್ದು ನನಗೆ ನಗುಣು ಬರ್ತದೆ ಅಂತ ಜವಾಬ್ದಾರಿ ಅಂತ ನನ್ನ ವಿಷಯ ಮಾತಾಡೋದು ಬಹಳ, ಯಾಕಂದ್ರೆ ಇಂಥ ದೊಡ್ಡ ಸ್ಥಾನಕ್ಕೆ ಹೇಳಿದ್ನಾಗ ಯಾವ್ದಾದ್ರು ರೀತಿ ವಿಷಯದನ್ನ ಹೇಳಕ್ ಸಾಧ್ಯ. ಬಟ್ ಈಜಿಯಾಗಿ ಮಾತಾಡ್ಸಾದ ನೀವು ಬೇಕಾದ್ರೆ ಒಂದು ಕೆಲಸ ಮಾಡಿ, ನಮ್ದು ಬೇಡ, ನೀವು ಸ್ವತಃ ನೀವು ಅಲ್ಲಿ ಗೋಕಾದ್ರೆ ಹೋಗಿ ಒಂದು ಹತ್ತು ನಿಮಿಷ ಹೋಗಿ ಸರ್ವೆ ಮಾಡಿ, ಲಕ್ಷ್ಮಣ ಜಾರಕಿಹೊಳಿ ಆ ಸಂಘದಾಗಿದ್ರು ಇಲ್ಲ ನೋಡಿ. ನಮ್ ಹಿಂಸಿ ಗಡ್ಡದ ನಮ್ಮ ತಮ್ಮ ದತ್ತಾ ಬೋಟೆ ನಮ್ಮ ಫಾದರ್ ಕ್ಲೋಸ್ ಫ್ರೆಂಡು, ಅದು ಸಹ ಗೊತ್ತಿಲ್ಲ ಅವರು ಪತ್ರವಳ್ಳ ದತ್ತಾ ಬೋಟೆ ನಮ್ಮ ಕ್ಲೋಸ್ ಫ್ರೆಂಡು ಅವರು. ಮತ್ತೆ ಜೈಲ್ ಹೆಂಗಿರ್ತಾರೆ ಕ್ಲೋಸ್ ಜೈಲ್ ಗೋವಾ ವಿಮೋಚನೆ ಬೇರೆ ಜನಸಂಘದಿಂದ ಇದನ್ನ ಸ್ವಾತಂತ್ರ್ಯ ಜಗನ್ನಾಥ ಜೋಶಿ ಅವ್ರ ನೇತೃತ್ವ ಆದ್ರೆ ಸಂಘ ಏನದು ಗೋವಾ ವಿಮೋಚನೆ ಜಗನ್ನಾಥ ಜೋಶಿ ನೇತೃತ್ವ ಆದ್ರೆ ಅದ್ ಸಂಘ ಯಾವ್ದು ನೀವು ನೀ ಇದ್ರ ಕಾಂಟ್ರೆಸ್ಟ್ ಮಾಡ್ಬಿಡ್ತೇವಿಟ್ಟು. ನಾನು ಓದ್ತಿಲ್ಲ, ನಾನು ಜನಸಂಘ ಮೂಲದ ಬಂದು ನಿಜ, ಆಮೇಲೆ ಕಾಂಗ್ರೆಸ್ ಪಕ್ಷವಾಗಿ ಜಾತ್ಯ ತಾಳ್ದು ನಿಜ, ನಾನು ಅಜ್ಮೀರ್ದ ಹೋಗಿ ತಪ್ಪಿಗೆ ಹಾಕಿದ್ದು ನಿಜ, ನಾನು ಡಿನೈ ಮಾಡೋದಿಲ್ಲ. ನಾನು ಉದಾಹರಣೆ ಮುಸ್ಲಿಂ ಪಕ್ಷ ಹೋದ್ರೆ ಆ ಟೊಪ್ಪಿ ಹಾಕಿ ಹತ್ತರಸ್ತಾರೆ, ಹಿಂದೂ ಪಕ್ಷ ಹೋದ್ರೆ ಪಟ್ಕೆ ಸುತ್ತಾರೆ, ಅದು ಪದ್ಧತಿ ಇದೆ. ಅದು ನೀವು ರಾಜಕಾರಣ ಮಾಡಿ ನಿಮ್ಮಂತ ಮೂರ್ಖರ ಅಲ್ಲ ಸರಿ. ಮುಸ್ಲಿಂ ಅವರು ಮತ್ತು ಶೋಷಿತ ವರ್ಗದ ಪರವಾಗಿದ್ರು ರಮೇಶ್ ಜಾರಕಿಹೊಳಿ ಅವರು, ರಿಕ್ವೆಸ್ಟ್ ಮಾಡ್ತೀವಿ. ಈಗ ಇದ್ದೇವೆ ನಾವು ಮುಸಲ್ಮಾನ್ ಪರವಾಗಿದ್ದೀವಿ, ಎಸ್ ಸಿಗಳ ಪರವಾಗಿದ್ದು, ಹಿಂದೂ ಪರವಾಗಿದ್ದು, ಆ ದೇಶದ ಪರವಾಗಿಲ್ಲ ನಾನು. ದೇಶ ಪಾಕಿಸ್ತಾನದಿಂದ ಜಿಂದಾಬಾದ್ ಅನ್ನೋ ಮಂದಿ ಇವರಿಲ್ಲ ನಾನು. ಪಾಕಿಸ್ತಾನ ಮುಸ್ಲಿಂ ಬಿಜೆಪಿ ಮುಸ್ಲಿಂ ಇರೋದಿಲ್ಲ, ಹಿಂದೂಗಳ ಸಂರಕ್ಷಣೆ ಮಾಡಬೇಕು. ಪಾಕಿಸ್ತಾನ ನಡೆಯುವಂತಹ ಘಟನೆಗಳು ಪಾಕಿಸ್ತಾನ ಜಿಂದಾಬಾದ್ ಮಂದಿ ಗಡಿಪಾರ ಉದ್ದೇಶಿಸಿದ್ರೆ ಅದನ್ನ ಸಮರ್ಥನೆ ಮಾಡ್ತೇನೆ. ಅಲ್ಲ ನಾ ಟೊಪ್ಪಿಗೆ ಹಾಕಿದ್ ನೋಡಿಲ್ಲ ನಿಜ ನೋಡ್ರಿ. ಸತೀಶ್ ಜಾರಕಿಹೊಳಿ ನಿಮ್ಮ ಬಾಲ್ಯ ಜೀವ ಗೊತ್ತಿಲ್ಲ, ಅವನು ಸ್ಕೂಲ್ ಕಾಲೇಜ್ ಎಲೆಕ್ಷನ್ದಾಗ ನಾನು ಬೋರ್ಡ್ ಬೇರೆ ಕಳ್ಸಿದ್ದೆ, ಕಾಲೇಜ್ ಜನರಲ್ ಎಲೆಕ್ಷನ್ ಹೋಗಿದ್ದಿಲ್ಲ, ನಾವು ಡ್ರೈವರ್ ಮಾಡಕ್ಕೆ ಹಚ್ಚಿ ಬೋರ್ಡ್ ಬೇರೆ ಕಳ್ಸಿದ್ದೆ. ಬೇಗ ಅಬ್ಬು ದೇಸಾಯ್ ಅದನ್ನ ಕ್ಲಾಸ್ಮೇಟ್ ಅದ ನಮಗೆ ಮೆಂಬರ್ ಪ್ರೆಸಿಡೆಂಟ್ ಮೆಂಬರ್ ಬರ ಇಲ್ಲಂದ್ರೆ ರಾಜೀನಾಮೆ ಕೊಡ್ತೇನೆ. ಇಲ್ಲ ಅಬ್ಬು ದೇಸಾಯ್ ಮೆಂಬರ್ ನಾನು ಪ್ರೆಸಿಡೆಂಟ್ ಅವನು ಕೇ ರಮೇಶ್ ಜಾರಕಿಹೊಳಿ ನಿಮ್ಗೆ ಕಾಲೇಜ್ ಎಲೆಕ್ಷನ್ ದಾಗ ಬೋರ್ಡ್ ಬೇರೆ ಕಳ್ಸಿರ್ತ ಕರೆ ಸುಳ್ಳು ಕೇಳ ಇಲ್ಲಂದ್ರೆ ರಾಜೀನಾಮೆ ಕೊಡ್ತೇನೆ. ರಮೇಶ್ ಜಾರಕಿಹೊಳಿ ಅವ್ರು ಹೇಳಿದ್ದೆಲ್ಲೂ ಸರಿ ಓಕೆ ಸರಿ, ಬಟ್ ಅವರು ಸತೀಶ್ ಅವರು ಫೋಟೋಗಳನ್ನ ಬಿಡುಗಡೆ ಮಾಡ್ತಾರೆ, ಅವರು ಲೀಡರ್ಶಿಪ್ ಕಲ್ಯಾಪ್ಸ್ ಆಗುತ್ತದೆ. ಅವ್ರು ಏಳು ವರ್ಷ ಆರಾಮ್ ತಗೋದು ಒಳ್ಳೇದು, ಯಾಕಂದ್ರೆ ಈ ಎರಡು ವರ್ಷ ಮುಂದೆ ಐದು ವರ್ಷ ಕಾಂಗ್ರೆಸ್ ಪಕ್ಷ ಕೆಲಸಿಲ್ಲ. 2028 ಸಿಎಂ ಆಗ್ತಾರೆ ಯಾರು ಸಿಎಂ ಆಗಲ್ಲ ಮಾಜಿ ಹಾಕಣ ಎಲ್ಲಾದ್ರೂ ಎಮ್ ಎಲ್ ಬಂದ ಆಶೀರ್ವಾದ ಮೊದಲು ನೋಡ್ರಿ. ನಾವು ಕುಟುಂಬದಲ್ಲಿ ಬೇಡ ಒಬ್ಬರು ದೊಡ್ಡವಾಗಿ ತ್ಯಾಗ ಮಾಡ್ದ, ನಾವು ಬೇಕಾದ ಡೆಸ್ಪಿಡೆ ಮಾತಾಡೋದು ನಮ್ಗೆ ಉತ್ತರ ಕೊಡಲ್ಲ. ಅನಿವಾರ್ಯವಾಗಿ ಯಾಕೆ ಇರೋದು ಮಾತಾಡೋದಂದ್ರೆ ಅವನು ಖರೆ ನಿಜವಾದ ಜಾರಕಿಹೊಳಿ ಮನುಷ್ಯ ಆಗಿದ್ರೆ ಇವತ್ತು ನಾವು ವೈಯಕ್ತಿಕ ಅವ್ನು ಕೇಳಬೇಕಾಯ್ತು. ಅವ್ನು ಖರೆ ನಿಜವಾದ ರಾಜಕಾರಣ ಆದರೆ ಅವ್ನು ರಾಜಕಾರಣ ಅಲ್ಲ, ಡೆಸ್ಪಿಡ್ ಆಗಿದ್ದಾನೆ ಎಲ್ಲ ಹಂತಲ್ಲಿ ಅವನು ಫೀಲ್ ಆಗಿದ್ದಾನೆ, ಅದಕ್ಕೆ ಡೆಸ್ಪಿಡ್ ಮಾತಾಡೋದು. ಅಲ್ಲ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ ಸರ್, ಅದ್ರ ಬಗ್ಗೆ ಮಾತಾಡಬೇಕಿತ್ತು ಸತೀಶ್ ಜಾರಕಿಹೊಳಿ ಅವರು. ಸದ್ಯ ರಾಜಕಾರಣ ಅಲ್ರಿ ಅವನು, ಆರ್ಟಿಫಿಷಿಯಲ್ ರಾಜಕಾರಣ ಅವನು. ಅವನು ಫಸ್ಟ್ ಟೈಮ್ ದಿಲ್ಲಿಗೆ ಹೋದವ್ ಶಂಕರ ಮನೆಗೆ, ಅಲ್ಲಿ ಹೋಗಿ ಮಕ್ಕಳ ಬಾಡಿ ಗಾರ್ಡ್ ಇಟ್ಕೊಂಡ್ಬಿಟ್ಟ ಗಂಡ್ ಮ್ಯಾನ್. ಅವಾಗ ಏನು ಹಾಕಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ, ಅವ್ನು ಗಂಡ್ ಮ್ಯಾನ್ ಏನು ಜೋರ್ತಿಲ್ಲ. ಆರ್ಟಿಫಿಷಿಯಲ್ ರಾಜಕಾರಣ ದಯವಿಟ್ಟು ನಾಳಿಂದ ಈ ಕ್ವಶನ್ ಕೇಳ್ಬೇಡ, ಇವತ್ತು ಕ್ಲೋಸ್ ಮಾಡ್ತೇವೆ. ಥ್ಯಾಂಕ್ ಯು. ಸತೀಶ್ ಜಾರಕಿಹೊಳಿ ಕೃತ್ರಿಮ ರಾಜಕಾರಣಿ. ते प्रथम शंकरानंदांच्या घरी दिल्लीला जाऊन आल्यावर एक गनमॅन ठेवला होता. सामान्य मनुष्य असतानाच त्याने गनमॅन ठेवून घेतला होता. तो एक कृत्रिम राजकारणी असून त्याबद्दल काही बोलू नका म्हणून त्यांनी आपला संताप व्यक्त केला आहे.